ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲೆ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈ ಮಾಡ್ಕೊಂಡಿಲ್ಲ ಅಂದರೆ ದೇವ್ವಟ್ಟು ಸಬ್ಸ್ಕ್ರೈ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೀವು ನೋಡಿರ್ತೀರ ಬಿಗ್ ಬಾಸ್ ಮನೆ ಒಳಗಡೆಗೆ ವಿನಯ್ ಅವರ ಪತ್ನಿ ಎಂಟರ್ ಆಗಿದ್ದಾರೆ ಸೊ ಮಾಮೂಲಿ ಫ್ಯಾಮ್ಲಿ ವೀಕ್ ಆಗಿರೋದ್ರಿಂದ ಕೊನೆಯ ಒಂದು ಮೂರು ಜೋಡಿಗಳು ಕಂಟೆಸ್ಟೆಂಟ್ಗಳಲ್ಲಿ ಇವರ ಒಂದು ಕಂಟೆಸ್ಟೆಂಟ್ ಅಂದರೆ ವಿನಯ್ ಅವರ ಪತ್ನಿ ಕೂಡ ಎಂಟರ್ ಆಗಿದ್ದಾರೆ ಜೊತೆಗೆ ಅವ್ರ ಮಗ ಕೂಡ ಎಂಟರ್ ಆಗಿದ್ದಾರೆ ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಬಟ್ ಎಂಟರ್ ಅಂತೂ ಆಗಿದ್ದಾರೆ ಸೊ ವಿಲನ್ ಮುಖದಲ್ಲಿ ಹೀರೋ ಕಳೆ ಬಂದಂಗೆ ಅಂತ ಅವ್ರು ಅವರು ಇದ್ರು ಸೊ ನಾವು ಮೊದಲಿಂದ ಹೀರೋನೇ ಇವಾಗ ಇಲ್ಲಿ ಮನೆಗೆ ಬಂದು ವಿಲನ್ ಆಗಿದ್ದೀವಿ ಅಂತ ಯಾರು ನಮ್ಮ ವಿನಯ್ ಅವರು ಹೇಳ್ತಾಯಿದ್ರು ಸೊ ಬಂದಾಗಿದ್ದ ಎರಡು ಮೂರು ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಯವರು ಅದೇ ರೀತಿಯ ಹೇಳಿದ್ದು ಅವ್ರಿಗೆ ವಿಲನ್ ವಿಲನ್ ಅಂತ ಫಸ್ಟ್ ಹೇಳಿದ್ದು ವರ್ತರು ಅವರು ಅದಾದಮೇಲೆ ಯಾರು ಸಿರಿಯವರ ಸಿಸ್ಟರ್ ಅಂತ ಅನಿಸುತ್ತೆ ಸೊ ಅವರು ವಿಲನ್ ಅಂತ ಹೇಳಿದ್ರು ಪ್ರತಿ ಟೈಮಲ್ಲೂ ಕೂಡ ಯಾಕಂದರೆ ಹೆಂಡತಿ ಮತ್ತು ಮಗನೇ ನಂಗೆ ಇರೋದು ಅದು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು ಸೊ ಅವರಿಬ್ಬರು ಬಂದಿರೋದು ಅವ್ರಿಗೊಂದು ರೀತಿಯಲ್ಲಿ ಅವರ ಆಟಕ್ಕೆ ಒಂದು ರೀತಿಯಲ್ಲಿ ಬೂಸ್ಟ್ ಸಿಕ್ಕಂಗೆ ಆಗುತ್ತೆ ಹಾಗೆ ಎಲ್ಲೆಲ್ಲಿ ತಪ್ಪುಗಳಾಗ್ತಿದೆ ಎಲ್ಲೆಲ್ಲಿ ಸರಿಗಳಾಗ್ತಿದೆ ಇನ್ನೂ ಎಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಅವರ ಒಂದು ಪತ್ನಿಯವರ ಕಡೆಯಿಂದ ಒಂದು ಸಜೆಷನ್ಗಳು ಹೋಗ್ಬೋದು ಸೊ ಅದು ಅವರ ಮುಂದಿನ ಆಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಗ ನಿನ್ನೆ ನಾನು ನೋಡಿರೋ ಪ್ರಕಾರ ಲೈವ್ ಅಲ್ಲಿ ಡ್ರೋನ್ ಪ್ರತಾಪ್ರ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದ ಅಲ್ಲಿ ಆ ಸ್ಕೂಲ್ ಟಾಸ್ಕಲ್ಲಿ ಏನು ಸ್ಟಾರ್ಗಳು ಬಂದಿತ್ತು ಸೊ ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಇದ್ದರು ಇಬ್ರು ಪ್ರತಾಪ್ ಅವರು ಮತ್ತು ಅವ್ರ ಮಗ ಸೊ ಅದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಆಮೇಲೆ ಲಾಸ್ಟ್ ಈ ಪ್ರೋಮೋದಲ್ಲಿ ಲಾಸ್ಟ್ ಒಂದು ತ್ರೀ ಸೆಕೆಂಡ್ ಫೋರ್ ಸೆಕೆಂಡ್ ಏನು ಕೊಟ್ಟಿದ್ದಾರೆ ಸಂಗೀತ ಜೊತೆ ಮಾತಾಡಬೇಕು ಅಂದಾಗ ಒಂದು ಮ್ಯೂಸಿಕ್ ಬರುತ್ತಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದನ್ನು ಕೇಳಿಸಿದ್ರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತೊಗೊಂತಾರೆ ಜಗಳ ಆಗುತ್ತೆ ಇಬ್ಬರು ಜಗಳ ಆಡ್ತಾರೆ ರೀತಿಯಲ್ಲಿ ಕಟ್ ಮಾಡಿದ್ದಾರೆ ಅದನ್ನು ಎಡಿಟ್ ಮಾಡಿದರು ಆ ಪುಣ್ಯಾತ್ಮ ಯಾರಿದ್ರು ಗೊತ್ತಿಲ್ಲ ಈ ಪ್ರೋಮೋನ ಎಡಿಟ್ ಮಾಡುವಂಥವನು ಅವನು ಯಾವುದೋ ಒಂದು ಕೆ ಜಿ ಎಫ್ ರೇಂಜಿಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಡ್ತಾನೆ ಕೆಲವೊಂದ್ರೆಲ್ಲನೂ ಅದು ನೋಡ್ತಾ ಇದ್ರೆ ಎಪಿಸೋಡ್ ನೋಡಲೇಬೇಕು ಗುರು ಅನ್ನೋ ರೇಂಜಿಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾರೆ ಸೊ ಒಳ್ಳೇದೇನೆ ಬಟ್ ಇಲ್ಲಿ ಏನು ನಡೆದಿಲ್ಲ ಗುರು ಅಲ್ಲಿ ಆಗ ಸಂಗೀತ ಮತ್ತು ಅವ್ರ ವಿನಯ್ ಪತ್ನಿ ಏನು ಮಾತಾಡ್ತಾರೆ ನಾರ್ಮಲಾಗಿ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಈ ಪ್ರೋಮದಲ್ಲಿ ಏನು ತೋರಿಸಿದಾರಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ರಾ ಆಗಿರೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಇನ್ನು ಏನೋ ಜಗಳ ಆಗುತ್ತೆ ಅನ್ನೋ ರೇಜಿಗೆ ಹಾಕಿದಾರಲ್ಲ ಆ ಥರ ಎಲ್ಲ ಏನು ನಿರೀಕ್ಷೆ ಇಟ್ಕೊಳಕ್ಕೆ ಹೋಗ್ಬಿಡಿ ಆ ಥರ ಏನೂ ಆಗಿಲ್ಲ ನಾರ್ಮಲಾಗಿ ಮಾತುಕತೆ ಮಾಡಿಕೊಂಡು ಮನೆಯಿಂದ ಏನು ತಿಂಡಿ ತಂದಿದ್ದಾರೆ ಸೊ ಅದನ್ನೆಲ್ಲ ತಿನ್ಕೊಂಡು ತಿನ್ಕೊಂಡು ಅದನ್ನೆಲ್ಲ ತಿಂದ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾರೆ ಆಮೇಲೆ ವಿನಯ್ ಅವ್ರ ಪತ್ನಿ ಕೂಡ ಅಷ್ಟೇ ಎಲ್ಲ ಒಂದು ಕಂಟೆಸ್ಟೆಂಟ್ಗಳ ಜೊತೆಗೆ ಕೂಡ ಆರಾಮಾಗಿ ಚೆನ್ನಾಗಿ ಮಾತಾಡ್ಕೊಂಡೇನೆ ಇದ್ರು ಸೊ ನಿನ್ನೆ ಒಂದು ಎಪಿಸೋಡ್ ನೋಡಿರೋ ಪ್ರಕಾರ ರೂಮ್ ಪ್ರತಾಪ್ ಜೊತೆ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಕೂಡ ಎಲ್ಲ ಕಂಟೆಸ್ಟೆಂಟ್ಗಳ ಒಂದು ಫ್ಯಾಮಿಲಿ ಅವರು ಕೂಡ ಸದ್ಯಕ್ಕೆ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ